ಈ ಮಂತ್ರಾಲಯ ಆಂಧ್ರ ಪ್ರದೇಶದಲ್ಲಿರುವಂತಹ ಮಂತ್ರಾಲಯ ಮಠ ಹೇಗಿದೆಯೋ ಅದೇ ರೀತಿಯಲ್ಲಿ ಇದನ್ನು ಕೂಡ ಸ್ಥಾಪಿಸಿದ್ದಾರೆ. ಅಂದರೆ ಇದರ ಸ್ಥಾಪನೆ ಹೆಂಗಾಯಿತು ಅನ್ನೋದು ಒಂದು ಸ್ವಲ್ಪ ವಿವರಣೆ. ಅಂದರೆ ನಮಸ್ಕಾರ ಎಲ್ಲರಿಗೂ. ಇವಾಗ ನಾವಿರೋದು ಮೈಸೂರಿನಿಂದ 14 ಕಿಲೋಮೀಟರ್ ದೂರದಲ್ಲಿರುವ ಕಲ್ಪವೃಕ್ಷ ಕ್ಷೇತ್ರವಾದ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಆದರೂ ಕೂಡ ಇಲ್ಲಿ ಹೆಂಗೆ ಅಂದರೆ ಪ್ರತಿಷ್ಠಾಪಿಸಿರೋದು ಮಂತ್ರಾಲಯ ಹೋಗಬೇಕು ಅಂದರೆ ಅದು ಆಂಧ್ರ ಪ್ರದೇಶದಲ್ಲಿದೆ. ಅದು ಬಿಟ್ಟರೆ ರಾಘವೇಂದ್ರ ಸ್ವಾಮಿ ದರ್ಶನ ಪಡಿಬೇಕು ಅಂದರೆ ಈ ಮಠಕ್ಕೆ ಬಂದು ನೋಡ್ಬೋದು ಎಲ್ಲನೂ. ಇಲ್ಲಿ ದಾಸೋಹ ಕೂಡ ಇದೆ. ಶ್ರೀ ರಾಯರ ಪ್ರಸಾದ ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 8ರವರೆಗೆ ಇರುತ್ತೆ. ಬನ್ನಿ ಒಳಗಡೆ ರಾಘವೇಂದ್ರ ಸ್ವಾಮಿ ದರ್ಶನ ಪಡೆಯೋಣ. ಹೊರಗಡೆ ಅಂತೂ ಪ್ರಶಾಂತವಾಗಿದೆ. ಈ ಸ್ಥಳವಂತೂ ತುಂಬ ಪ್ರಶಾಂತವಾಗಿ ನಿಶ್ಶಬ್ದವಾಗಿ ನೋಡ್ಬೋದು ಎಷ್ಟು ಸುಂದರವಾಗಿದೆ. ಆದ್ರೂ
ಈ ಮಂತ್ರಾಲಯ ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಮಂತ್ರಾಲಯ ಮಠ ಹೇಗಿದೆಯೋ ಅದೇ ರೀತಿಯಲ್ಲಿ ಇದನ್ನು ಕೂಡ ಸ್ಥಾಪಿಸಿದ್ದಾರೆ. ಅಂದರೆ ಇದರ ಸ್ಥಾಪನೆ ಹೆಂಗಾಯಿತು ಅನ್ನೋದು ಒಂದು ಸ್ವಲ್ಪ ವಿವರಣೆ. ಅಂದರೆ ಇಲ್ಲಿ ಕೆ ಆರ್ ನಾಗೇಂದ್ರ ಅಂತ ಅವರು ಬಂದು ಇಲ್ಲಿ ಸ್ಥಾಪನೆ ಮಾಡಿದ್ರು. ಫಸ್ಟು ಇಲ್ಲೆಲ್ಲ ಲೇಔಟ್ ಮಾಡೋಕ್ಕೆ ಬಂದರು. ಲೇಔಟ್ ಮಾಡಿ ಇಲ್ಲಿ ಒಂದು ಮಠ ಮಾಡಿದ್ದಾರೆ, ರಾಯರ್ ಮಠ. ಇಲ್ಲಿಗೆ ರಾಯರು ಬಂದು ಹೋಗಿರೋ ಜಾಗ ಇದು, ಬ್ರಾಹ್ಮಣರ ರೂಪಲ್ಲಿ ಬಂದು ಹೋಗಿರೋ ಜಾಗ. ಫಸ್ಟು ನಾವು ಇಲ್ಲಿ ಅನ್ನದಾನ ಮಾಡಿದ್ವು ಸ್ಟಾರ್ಟಿಂಗು. ಆಮೇಲೆ ನಾವು ಮಠ ಮಾಡಿದ್ದು 7 ವರ್ಷ ಆಯಿತು ನಾವು ಮಠ ಮಾಡಿ. ಅವರು ಬೆಂಗಳೂರಲ್ಲಿ ಒಂದು ಮಠ ಮಾಡಿದ್ದಾರೆ, ಇಲ್ಲೂ ಒಂದು ಮಠ ಮಾಡಿದ್ದಾರೆ, ರಾಯರ್ ಮಠ. ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ? ಪೂರ್ಣಪಕ್ಕನ ಲೇಔಟ್, ಉತ್ತರಳ್ಳಿ ಪಿಪಿ ಲೇಔಟ್ ಅಲ್ಲಿ ಮಾಡಿದ್ದಾರೆ. ಈ ನಮ್ಮ ಮಠದಲ್ಲಿ ಫಸ್ಟು ನಾವು ಅನ್ನದಾನ ಮಾಡ್ತಾ ಇದ್ದು, ಒಂದು 500-1,000 ಜನ ಎಲ್ಲ ಊಟ ಮಾಡ್ತಾಯಿದ್ರು ಮಧ್ಯಾಹ್ನ ಹೊತ್ತು ಬಂದು. ಇವಾಗ ಮಠ ಮಾಡಿದ್ಮೇಲೆ ತಕ್ಕಂತೆ ಪುನಃ ನಾವು ಅನ್ನದಾನ ಸ್ಟಾರ್ಟ್ ಮಾಡಿದ್ದೀವಿ. ಆ ಸಮಯ ಬೆಳಗ್ಗೆ ಪ್ರತಿ 12:30 2 ಗಂಟೆ ಇರುತ್ತೆ, ಬೇರೆ ಟೈಮಲ್ಲ. ಗುರುವಾರ ಮಾತ್ರ ಪ್ರಸಾದ ವಿನಿಯೋಗ ನಡೆಯುತ್ತೆ. ಹಾಂ, ಇಲ್ಲ ಡೈಲಿ ಇದೆ, ಡೈಲಿ ಇದೆ. 12:30 2 ಗಂಟೆ ಇರುತ್ತೆ, ಬೇರೆ ಟೈಮಲ್ಲ. ಗುರುವಾರ ಮಾತ್ರ 11 ಗಂಟೆಯಿಂದ ರಾತ್ರಿ 8:30-9 ಗಂಟೆ ಇರುತ್ತೆ. ಒಂದು 3,500 ಜನ 4,000 ಜನ ಬರ್ತಾರೆ ಗುರುವಾರ ಹೊತ್ತೆಲ್ಲ ಭಕ್ತಾದಿಗಳು. ತುಂಬ ಒಳ್ಳೇದಾಗಿದೆ, ಬಂದಿರೋರಿಗೆಲ್ಲ ತುಂಬ ಒಳ್ಳೇದಾಗಿ ನಮಗೆಲ್ಲ ಬಂದು ಹೇಳಿದ್ದಾರೆ, ಒಳ್ಳೇದಾಗಿದೆ, ಹಿಂಗಾಗಿದೆ ಅಂತೆಲ್ಲ ಹೇಳಿದ್ದಾರೆ. ನಮ್ಮ ಕೌಂಟರೆಲ್ಲ ಬಂದು ಹೇಳಿದ್ದಾರೆ ಇಲ್ಲಿಗೆ ಬಂದು ಅಷ್ಟು ಪವರ್ಫುಲ್ ಇದೆ ಇಲ್ಲಿ. ಒಮ್ಮೆ ಭೇಟಿ ಮಾಡಿ ನೋಡಿ, ಮೈಸೂರಿನಿಂದ 14 ಕಿಲೋಮೀಟರ್ ದೂರದಲ್ಲಿರುವ ವರ್ಕ್ ಮಾಡುವಂತಹ ಸ್ನೇಹಿತರು ಈ ರೀತಿ ಎಲ್ಲ ಇದೆ ಅಂತ ವಿವರಣೆ ಕೊಟ್ಟರು. ಅಲ್ಲಿಂದ ನೋಡ್ತಾ ಇದ್ದೀವಿ ಇಲ್ಲಿ ಅನ್ನದಾನ ನಡೆಯುತ್ತಂತೆ. ಇಲ್ಲಿ ಪ್ರತಿ ಇಷ್ಟು ಅನ್ನದಾನ ಕಸಗಳನ್ನು ಬನ್ನಿ, ಪ್ರಸಾದ ವಿನಿಯೋಗ ನೀವು ನೋಡಿದ್ದಾರೆ. ಮುಂದೆ ಹೋಗೋಣ. ಪ್ರತಿ ಗುರುವಾರ ಅಂತೂ ಒಳ್ಳೆ ಭಕ್ತಾದಿಗಳು ಬಂದು ಇಲ್ಲಿ ಭೇಟಿ ಮಾಡಿ ಆದಷ್ಟು ಖುಷಿ ಕೊಡುತ್ತೆ, ಆದಷ್ಟು ಅಂದ್ಕೊಂಡಿರೋದಂತೂ ನೆರವೇರಿದೆ ಅಂತ ಈಗ ಅಂತಾರೆ. ಹೇಳಿದ ನಂತರ ಬಂದು ಒಮ್ಮೆ ಭೇಟಿ ನೀಡಿ ನಿಮಗೆ ಅನುಭವ ಆಗುತ್ತೆ.